ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಹೆಸರು? ನಮ್ಮ ಹೆಸರು ಜಿನ್ನಾರ ಜಗನ್ನಾಥ್ ಅಂತ. ತಾವೇನಾಗಿರಿ? ತಾವು ಮೂಲ 2010-15 ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ವಿ. ತದನಂತರ ನಮ್ಮನ್ನ ನಾವು ಹಿಂದೆ ಇದ್ದ ಪಕ್ಷ ಅಂದರೆ ಆ ಪಕ್ಷದಲ್ಲಿ ನಮ್ಮನ್ನ ಭೂಮಂದಿರ ಜೊತೆ ಸದಸ್ಯರು ಮಾಡಿದರು. ತದನಂತರ ಈಗ ನಾವು ಏನು 2018 ವಿಧಾನಸಭೆ ಚುನಾವಣೆಗೆ ಮುಂಚಿತವಾಗಿ ನಾವು ನಮ್ಮ ಗುರುಲಾದಂಥ ತಿರುರಂಗ ನಾರಾಯಣ ಸ್ವಾಮಣ್ಣವರ ಸಮ್ಮುಖದಲ್ಲಿ ನಾವು BJP ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿ ನಮ್ಮ ನಾರಾಯಣ ಸ್ವಾಮಣ್ಣವರ ಸಮ್ಮುಖದಲ್ಲಿ ನಾವು ಈ 2018 ಚುನಾವಣೆಯನ್ನು ಭಾಳ ಮುಖ್ಯ ಅಂತ ತಿಳ್ಕೊಂಡು ನಾವು ಎಲೆಕ್ಷನ್ ಎದುರಿಸಿ ಸುಮಾರು ಒಂದು ನಾರಾಯಣ ಸ್ವಾಮಣ್ಣವರು ಕ್ಷೇತ್ರ ಇರ್ಬೋದು, ನಮ್ಮ ಜಡಗೇನಹಳ್ಳಿ ಹಳೆ ನರಗಟ್ಟನೆ ಬಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇರ್ಬೋದು, ಈ ಕ್ಷೇತ್ರದಲ್ಲಿ ಸುಮಾರು 2-3,000 ಓಟು ನಾವು ಇನ್ನು BJPಗೆ ಹೋಗುವಂಥ ಓಟುಗಳು ನಾವು ಕಾಂಗ್ರೆಸ್ ವಿನ್ ಮಾಡಿ MTV ನಾಗರಾಜ ಅಣ್ಣನವರು ಜಯಶೀಲನಾಗಿ ಮಾಡಲು ತುಂಬ ಒಂದು ಶ್ರಮಿಸಿದ್ದೀವಿ. ಹಾಗೆ ಈ ನಮ್ಮ ಗ್ರಾಮದಲ್ಲಿ ಜಿನ್ನಾಗರ ಗ್ರಾಮದಲ್ಲಿ MTV ನಾಗರಾಜ ಅಣ್ಣವರ ಕೊಡುಗೆ ಅಪಾರವಾಗಿದೆ. ನಾವು ಮೆಂಬರ್ ಆಗಿದ್ದ 2010-15 ಏನು ಮೂಲಭೂತ ಸೌಕರ್ಯಗಳಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ, ಆ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದು ಆವಾಗ ನಮ್ಮ ತಿರುರಂಗ ನಾರಾಯಣ ಸ್ವಾಮಣ್ಣವರು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದರು ಇಲ್ಲಿ. ಅವರನ್ನು ಕೊಡುಗೆ ಬರೋದನ್ನು ಕೊಡಿಸ್ಕೊಟ್ರು. ಊರನ್ನು ಕುಡಿಯೋಕ್ಕೆ ನೀರು ತುಂಬ ಚೆನ್ನಾಗಿದೆ, ನೀರು ಕುಡಿಯೋದಕ್ಕೆ ಇವತ್ತು ಊರಲ್ಲಿ. ಆಮೇಲೆ ನಮ್ಮ ಒಂದು ಅವಧಿಯಲ್ಲಿ ಊರಿನ ನೈರ್ಮಲ್ಯ ಏನೋ ಒಂದು ಈ ಊರನ್ನು ಕಳ್ಳಿ ಇರ್ಬೋದು ಎಲ್ಲ ಕಿತ್ತಾಕು ಎಲ್ಲ ನಿರ್ಮಲ್ಯ ಮಾಡಿಸಿದ್ವಿ. ಆಮೇಲೆ ಊರಿಗೆ ಕುಡಿತರ ಆಹಾರ ಧಾನ್ಯ ಸೊಸೈಟಿಯನ್ನು ನಾವು ಪಕ್ಕದೂರಿಗೆ ಹೋಗಬೇಕಾಗಿತ್ತು, ಅಲ್ಲಿಂದ ಸುಮಾರು 2-3 ಕಿಲೋಮೀಟರ್ ಇತ್ತು, ಗ್ರಾಮಸ್ಥರಿಗೆ ತುಂಬ ಅನಾನುಕೂಲವಿತ್ತು, ಅದನ್ನು ಈ ಊರಿಗೆ ಇದು ಮಾಡಿಸಿದ್ದೀವಿ. ಅಲ್ಲಿ ತುಂಬ ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ಇನ್ನೊಂದು ರೈತರ ಏನು ಅಹವಾಲ್ ಇರ್ಬೋದು, ಅವೆಲ್ಲ ಸ್ಪಂದಿಸಿ ಒಂದು ಕಾರ್ಯತಂತ್ರ ಇದು ಮಾಡ್ತಿರೋದಂಥದ್ದು. ಹಾಗೆಯೇ ನಮ್ಮ MTV ನಾಗರಾಜ ಅಣ್ಣವರು ಈ ನಮ್ಮ ಗ್ರಾಮಕ್ಕೆ ಅಂದರೆ ಹೊಸಕೋಟೆಯಿಂದ ಬರಬೇಕಾದ ರೋಡ್ ಬಹಳ ಸುಸೂತ್ರವಾಗಿ ಬಹಳ ನೀಟಾಗಿ ಒಂದು ರಸ್ತೆಯನ್ನು ಮಾಡಿಸ್ಕೊಟ್ಟಿದ್ದಾರೆ. ಸುಮಾರು 2.25 ಕೋಟಿ ಅನ್ನೋ ಒಂದು ಕಾಮಗಾರಿಯನ್ನು ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ಕುಡಿಯುವ ನೀರನ್ನು ಓವರ್ ಟ್ಯಾಂಕ್ ಆಗಿರ್ಬೋದು, ಶುದ್ಧ ಕುಡಿಯುವ ನೀರಿನ ಘಟಕ ಆಗಿರ್ಬೋದು, SC ಕಾಲೋನಿಗಳಿಗೆ ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ತುಂಬಾ ಒಂದು ಈ ಗ್ರಾಮಕ್ಕೆ ಸುಮಾರು 2-3 ಕೋಟಿ ರೂಪಾಯಿನ ಕೆಲಸವನ್ನು ಮೊನ್ನೆ ಶಾಸಕರು ನಮ್ಮ MTV ನಾಗರಾಜನ್ನು ಮಾಡಿಸ್ಕೊಟ್ಟಿದ್ದಾರೆ. ನಮಗೇನಪ್ಪ ಒಂದೇ ಒಂದು ಭಾಳ ಬೇಸರವ ಸಂಗತಿ ಅಂತಂದರೆ, ಭಾಳ ಹಿರಿಯರು ಅವರಿಗೆ 3 ಸಲ ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಅವರಿಗೆ ಸಚಿವರನ್ನು ಮಾಡಬೇಕಾಗಿತ್ತು ಮೊದಲನೇ ಟರ್ಮಲ್ಲೇನೇ, ಅವ್ರ ಮೊದಲನೇ ಟರ್ಮಲ್ಲಿ ಸಚಿವರು ಮಾಡಿದಿರೋ ನಮ್ಗೆ ಭಾಳ ಬೇಸರ ಇದೆ. ಸಚಿವರು ಮಾಡಿದ್ರೇ ಈ ಒಂದು ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ಕಲ್ಲಿ ಹಿರಿಯರಾದಂಥ ನಮ್ಮ ನಾರಾಯಣ ನಮ್ಮ ನಾಗರಾಜ ಅಣ್ಣನವರು 3 ಸಲ ಗೆದ್ದಿದ್ದಾರೆ. ಅವ್ರನ್ನ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರು ಮಾಡಿ ನಮ್ಮ ಈ ಬೆಂಗಳೂರು ಗ್ರಾಮಾಂತರ ಏನು ಜಿಲ್ಲೆ ಇದೆ ಉಸ್ತುವಾರಿ ಕೊಟ್ಟರೆ ಇನ್ನೂ ತುಂಬ ಅಭಿವೃದ್ಧಿ ಕಾರ್ಯಗಳು ಆಗ್ತವೆ. ಈಗ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಏನಿದೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಆ ಜಿಲ್ಲೆಯಲ್ಲಿ 4 ಕಾನ್ಸ್ಟಿಟ್ಯೂನ್ಸಿ ಇದ್ದಾವೆ. 2 ಕಾನ್ಸ್ಟಿಟ್ಯೂನ್ಸಿಯಲ್ಲಿ JDS ಇದೆ, ಈ 2 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಹಿರಿಯರಾದಂಥ ನಮ್ಮ ನಾಗರಾಜ MTV ನಾಗರಾಜನವರಿಗೆ ಒಂದು ಒಳ್ಳೆ ಪ್ರಭಾವಿ ಲೀಡ್ರು ಕೂಡ ನಮಗೆ ಈ MTV ನಾಗರಾಜಣ್ಣವರು ಅವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟರೆ ತುಂಬ ಅಭಿವೃದ್ಧಿ ಆಗೋಂಥ ಒಂದು ಮುನ್ಸೂಚನೆ ಕಂಡು ಬಂದು ಅಭಿವೃದ್ಧಿ ಆಗ್ತದೆ ಅಂತೇಳಿ. ಹಾಗೇ ನಮ್ಮ ಗುರುಗಳಾದಂಥ ತಿರುರಂಗ ನಾರಾಯಣ ಸ್ವಾಮಣ್ಣವರು ಮತ್ತು ಎಲ್ರಿಗೂ MTV ನಾಗರಾಜಣ್ಣವ್ರಿಗೂ ದೀಪಾವಳಿ ಹಬ್ಬದ ಒಂದು ಶುಭಾಶಯಗಳು ಕೋರ್ತಾ ಹೇಳ್ತಾ ಇದ್ದೀನಿ.